ಭಗವಾನ ನಮಸ್ತೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸೇರುವ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಒಂದು ಆಲದ ಮರ ಇದೆಯಲ್ಲ, ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ? ಫಸ್ಟಿಗೆ ಯಾವ ಸೈಜ್ ಇರುತ್ತೆ? ಹೌದು, ಒಂದ್ ಸಣ್ಣ ಇಷ್ಟು ಸಸಿ. ಹೌದು, ಕರೆಕ್ಟ್. ಅದಾದ್ಮೇಲೆ ದೊಡ್ಡದಾಗತ್ತಮ್ಮ, ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಲದ ಮರ? ಎಷ್ಟೋ ಜನರಿಗೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋ. ಅಲ್ಲ, ಫಿಲಾಸಫಿ ಬೇಡ. ಸುದೀಪ್ ಸರ್ ಕ್ವೆಶನ್ ಕೇಳಿದಾಗ ಆಲದ ಮರ ಎಷ್ಟು ದೊಡ್ಡದಾಗತ್ತೆ? ತುಂಬಾ ದೊಡ್ಡದಾಗತ್ತೆ ಸರ್. ಓಕೆ, ಆಲದ ಮರ ದೊಡ್ಡದಾದ್ಮೇಲೆ ಸೀಸನ್ಸ್ ಚೇಂಜ್ ಆಗುತ್ತೆ, ಬೇಸಿಗೆ, ಸಮ್ಮರ್, ವಿಂಟರ್ ಎಲ್ಲ. ಈಗ ಸಮ್ಮರ್ ಬಂದಾಗ ಏನಾಗುತ್ತೆ ಆಲದ ಮರಕ್ಕೆ? ಚೆನ್ನಾಗಿ ಚಿಗುರೊಡೆಯುತ್ತೆ, ಎಲ್ಲ ಉದುರೋಗುತ್ತೆ. ಓಕೆ ಸರ್, ವಿಂಟರ್ ಅಲ್ಲಿ ಉದುರು, ಸಮ್ಮರ್ ಅಲ್ಲಿ ಎಲೆಗಳು ಹೋಗ್ತವೆ, ಆಮೇಲೆ ಮಳೆಗಾಲ ಅಂತ ಬರುತ್ತೆ, ಅವಾಗ ಚಿಗುರು, ಎಲೆ ಚಿಗುರುತ್ತೆ, ಹಣ್ಣು ಬಿಡುತ್ತೆ. ಅರ್ಥ ಆಯ್ತಾ? ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ. ಆಲದ ಮರ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿದ್ದೋಯ್ತು, ಸೋತೋಯ್ತು, ಗೆಲ್ಸಿ ಮತ್ತೆ ಗಾಳಿ ಬಂದಿದೆ. ಸಿ, ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಎಲ್ಲ ಚಿತ್ರರಂಗನು ನಮ್ಮ ಲೈಫಿಗೂ ಡಿಫ್ರೆಂಟ್ ಅಲ್ಲಮ್ಮ. ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತರ ಎ ಪಿ ಅರ್ಜುನ್, ಸೋಲದೆ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ. ಓಕೆ, ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೆ 70 ವರ್ಷ ಚಿಲ್ಲರೆ ಆಗಿದೆಯಾ? ಎಷ್ಟು ಸಿನಿಮಾ ಸೋತಿದೆ? ಸಾಕಷ್ಟು ಸೋತಿದೆ, ಗೆಲುವಕ್ಕಿಂತ ಜಾಸ್ತಿ. ಕರೆಕ್ಟ್. ಎಷ್ಟು ಸಿನಿಮಾ ಗೆದ್ದಿದೆ? ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ. ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ, ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೇ ಮೊದಲನೇ ತಪ್ಪು. ನೀವು ನಿಮ್ಮ ಅಹಮ್ಮಲ್ಲಿ ಕೆಲಸ ಮಾಡಿ, ನಮ್ಮ ಜನನ ನಂಬಿ, ನಮ್ಮ ಭಾಷೆನ ನಂಬಿ. ನೋಡಕ್ಕಾಗದೇ ಇರೋ ನೋಡೋದು ಬೇಡ, ನೋಡೋರಿಗೋಸ್ಕರ ಮಾಡಿ. ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವಾ? ಮನೇಲಿ ಚೆನ್ನಾಗಿ ಅಡುಗೆ ಮಾಡಲ್ವಾ? ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವಾ ನೀವು? ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿಲ್ವಾ? ನಡೆಯುತ್ತೆ, ಅವೆಲ್ಲ ಇರ್ತವೆ.